ಈಡಿಗ ಬಿಲ್ಲವ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ಒತ್ತಾಯಿಸಿ ಜನವರಿ 6 ರಿಂದ ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕರದಾಳದ ನಾರಾಯಣ ಗುರು ಶಕ್ತಿ ಪೀಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಇಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಬೆಂಗಳೂರು ತಲುಪಿದ ಬಳಿಕ ಫ್ರೀಡಂ ಪಾರ್ಕಿನಲ್ಲಿ ಸರಣಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ವಿವರಿಸಿದರು. ಸೇಂದಿ ಇಳಿಸಿ ಮಾರಾಟ ಮಾಡಲು ಪುನಃ ಅವಕಾಶ ಕಲ್ಪಿಸಬೇಕು. ಬ್ರಹ್ಮರ್ಷಿ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಸ್ಥಾಪಿಸಿ 500 ಕೋಟಿ ರೂಪಾಯಿ ಅನುದಾನ ನೀಡಬೇಕೆಂದು ಒತ್ತಾಯಿಸಿ ನಿರಂತರ ಹೋರಾಟಗಳನ್ನು ನಡೆಸಲಾಗುತ್ತಿದೆ. ಆದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದನ್ನು ಬಿಟ್ಟು ಈಡಿಗ ಸಮುದಾಯದ ಮಠಾಧೀಶರ ಒಗ್ಗಟ್ಟು ಒಡೆಯುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ. ಇಂತಹ ವಿಫಲ ಯತ್ನಗಳನ್ನು ಬಿಟ್ಟು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ವಿಧಾನಸೌಧ ಎದುರು ನಾರಾಯಣ ಗುರುಗಳ ಮೂರ್ತಿ ಸ್ಥಾಪಿಸಬೇಕೆಂದು ಸಹ ಅವರು ಆಗ್ರಹಿಸಿದರು. ಈಡಿಗ ಸಮುದಾಯದ ಶಾಸಕರ ಮಾತನ್ನು ರಾಜ್ಯ ಸರ್ಕಾರ ಕೇಳುತ್ತಿಲ್ಲ. ಬದಲಿಗೆ ನಮ್ಮ ಸಮುದಾಯದ ಶಾಸಕರ ಶಕ್ತಿ ಕುಂದಿಸುವ ಯತ್ನವನ್ನು ಸರ್ಕಾರ ಮಾಡುತ್ತಿದೆ ಎಂದು ಅವರು ಟೀಕಿಸಿದರು. ಉದ್ಯಮಿ ಸತೀಶ್ ಗುತ್ತೇದಾರ್, ವೆಂಕಟೇಶ್ ಕಡೇಚೂರ್, ಸುರೇಶ್ ಗುತ್ತೇದಾರ್, ಮಹಾದೇವ್ ಗುತ್ತೇದಾರ್, ಬಸವರಾಜ್ ಗುತ್ತೇದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುಮಾರು 35 ದಿನ ಕಾಲದ ಪಾದಯಾತ್ರೆ, ಒಂದು ದಿನಕ್ಕೆ 20 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಪಾದಯಾತ್ರೆಯಲ್ಲಿ ಒಂದು ಮಹಾರಥವನ್ನೇ ತಯಾರಾಗ್ತಾ ಇದೆ. ಆ ರಥದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿ ಹಾಗೂ ಕೋಡಿಚೆನ್ನಯ್ಯವರ ಮೂರ್ತಿ ಹಾಗೂ ನಮ್ಮ ಹೆಂಡತ ಮಾರಯ್ಯನ ಭಾವಚಿತ್ರ ಹಾಗೂ ತಾಯಿ ಯಲ್ಲಮ್ಮ ದೇವಿಯ ಭಾವಚಿತ್ರಗಳು ಇಟ್ಕೊಂಡು ಇಡೀ ಜನಾಂಗವನ್ನೇ ಜಾಗೃತೆ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನೇ ನಾವು 35 ದಿನ ಕಾಲ ಎಲ್ಲ ತಾಲೂಕುಗಳ ಯಾತ್ರೆ ಸುಮಾರು 35 ದಿನ ಕಾಲದ ಪಾದಯಾತ್ರೆ ಒಂದು ದಿನಕ್ಕೆ 20 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಪಾದಯಾತ್ರೆಯಲ್ಲಿ ಒಂದು ಮಹಾರಥವನ್ನೇ ತಯಾರಾಗ್ತಾ ಇದೆ. ಆ ರಥದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿ ಹಾಗೂ ಕೋಡಿಚೆನ್ನಯ್ಯವರ ಮೂರ್ತಿ ಹಾಗೂ ನಮ್ಮ ಹೆಂಡತ ಮಾರಯ್ಯನ ಭಾವಚಿತ್ರ ಹಾಗೂ ತಾಯಿ ಯಲ್ಲಮ್ಮ ದೇವಿಯ ಭಾವಚಿತ್ರಗಳು ಇಟ್ಕೊಂಡು ಇಡೀ ಜನಾಂಗವನ್ನೇ ಜಾಗೃತೆ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನೇ ನಾವು 35 ದಿನ ಕಾಲ ಎಲ್ಲ ತಾಲೂಕುಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಬೇಕು. ಕುಲಕಸಬರು ರಾಜ್ಯಾತ್ಯಂತರ ಅನುಮತಿ ನೀಡಬೇಕು. 2A ಕೇಟಗರಿಗೆ ಬೇರೆ ಸಮುದಾಯಗಳು ಬರುವ ಸಮಯದಲ್ಲಿ ನಾವು ವಂಚಿತರಾಗ್ತೇವೆ. ಅದನ್ನು ವಿರುದ್ಧವಾಗಿ ನಾವು ಎಲ್ಲವನ್ನೇ ಸರ್ಕಾರ ಮುಂದೆ ನಮ್ಮ ಮನವಿಯನ್ನು ಮಾಡಿಕೊಂಡು ಜನವರಿ 6ನೇ ತಾರೀಕು ಕುದ್ರೋಳ್ಳಿ ದೇವಸ್ಥಾನದಿಂದ ಕುದ್ರೋಳ್ಳಿ ಗೋಕರ್ಣನಾಥ ದೇವಸ್ಥಾನದಿಂದ ಮಂಗಳೂರು 658 ಕಿಲೋಮೀಟರ್ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಈಡಿಗರು ಮತ್ತು ಬಿಲ್ಲವ ನಾಮಧಾರಿ ಸಮುದಾಯದ ಜೀವನ ಮತ್ತು ಬದುಕಿನ ಸಾವು ಮತ್ತು ಬದುಕಿನ ಮಧ್ಯೆ ಇರತಕ್ಕಂಥದ್ದು ಹೋರಾಟ. ಈ ಸರ್ಕಾರ ಮುಂದೆ ನಿರಂತರವಾಗಿ ನಾವು 2 ವರ್ಷ ಕಾಲವಾಗಿ ಸಮಾಜ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ ಈ ಸಮುದಾಯಕ್ಕೆ ಮೋಸ ವಂಚನೆಯನ್ನು ಮಾಡತಕ್ಕಂಥದ್ದು. ಹಾಗಾಗಿ ಮುಂದಿನ ಪಾದಯಾತ್ರೆಯಲ್ಲಿ ನಮ್ಮ ಸಮುದಾಯದ ರಾಜಕೀಯ ನೆಲವೂ ಕೂಡ ನಾವು ಹೇಳಿಕೊಂಡು ಬರ್ತೇವೆ. ಈ ಸಮುದಾಯ ಬೀದಿಯಲ್ಲಿ ಇಳಿದು ಹೋರಾಟವನ್ನು ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಸಮುದಾಯದ ನೇತೃತ್ವದಲ್ಲಿ ನಡೆಯುವ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮೇಲೆ ನಡೆಯುವ ಅನ್ಯಾಯಗಳೇನಿದೆಯಲ್ಲ, ರಾಮಪ್ಪ ಅಜ್ಜರ ಮೇಲೆ ನಡೆಯುವ ಈ ದೌರ್ಜನ್ಯ ಏನಿದೆಯಲ್ಲ, ಇದು ಸರ್ಕಾರ ನಿಲ್ಲಿಸಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ನಾನು